ವೆಲ್ಕಮ್ ಟು ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನನ್ನ 100ನೇ ಎಪಿಸೋಡ್ಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನೋಡಿ, ನೀವು ತೋರಿಸಿದ ಪ್ರೋತ್ಸಾಹದಿಂದ ನಾನು ಎಷ್ಟು ಬೇಗ 100ನೇ ಎಪಿಸೋಡ್ಗೆ ರೆಡಿಯಾಗಿದ್ದೀನಿ. ಇನ್ನು ಮುಂದೆ ಕೂಡ ಇದೇ ತರಹ ಪ್ರೋತ್ಸಾಹನ ನೀವು ಖಂಡಿತ ತೋರಿಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಪೀಕಾಕ್ ತೋರಿಸೋಕ್ಕೆ ರೆಡಿಯಾಗಿದ್ದೀನಿ. ನೋಡಿದ್ರೆ ಈ ಪೀಕಾಕ್ ಇದೆಯಲ್ಲ, ಇದರೊಳಗಡೆ ನಾನು ತೆಂಗಿನಕಾಯಿ ಇಟ್ಟಿದ್ದೀನಿ. ತೆಂಗಿನಕಾಯಿ ಇಟ್ಬಿಟ್ಟು ಈ ಪೀಕಾಕ್ನ ಡೆಕೋರೇಟಿವ್ ಆಗಿ ರೆಡಿ ಮಾಡಿದ್ದೀನಿ. ಏನಂದರೆ, ಮದುವೆ ಮನೆಯಲ್ಲಿ ಹುಡುಗನಿಗೆ ಬಂದ ಕೂಡಲೇ ಒಂದು ತೆಂಗಿನಕಾಯಿನ ಅಲಂಕಾರ ಮಾಡಿರೋದು ಕೊಡೋದು ಒಂದು ನಮ್ಮ ಒಂದು ಸಂಪ್ರದಾಯನೇ ಆಗೋಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಈಸಿ ಮೆಥಡಲ್ಲಿ ನೀವು ಮಾಡ್ಕೋಬೋದು ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಪೀಕಾಕ್ ಮಾಡೋಕ್ಕೆ ಫಸ್ಟು ನೀವೊಂದು ಫೇಸ್ ಥರ ನೋಡಿ, ತುಂಬ ಸಿಂಪಲ್ಲಾಗಿ ಹೀಗೆ ಬರೆದು ರೆಡಿ ಮಾಡ್ಕೊಳ್ಳಿ. ಹೀಗೆ ಬೀಕನ್ನ ನಾವು ಆಮೇಲೆ ಇಟ್ಕೊಳ್ತೀವಿ, ಅದಕ್ಕೋಸ್ಕರ ಈ ಥರ ನೋಡಿ ಸಿಂಪಲ್ಲಾಗಿ ನೀವು ಈ ಥರ ಬರೆದು ಒಂದು ಅದನ್ನು ರೆಡಿ ಮಾಡ್ಕೊಳ್ಳಿ. ಪೇಪರಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡೈರೆಕ್ಟ್ ಬಟ್ಟೆಲಿ ಹೊಲಿಯೋಕ್ಕಾಗದೆ ಇದು ಈಸಿ ಮೆಥಡ್ ಇದು. ನೋಡಿ, ಈ ಥರ ನಾನು ಒಂದು ಇದನ್ನು ಸಿಂಪಲ್ಲಾಗಿ ಡ್ರಾ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದ ಕೂಡಲೇ ನೀವು ನೋಡಿ, ಹಿಂದೆ ಒಂದು ಇದನ್ನು ಪೀಕಾಕ್ ಅಂದ ಕೂಡಲೇ ಫೆದರ್ ಇರಬೇಕಲ್ವ, ಅದಕ್ಕೆ ನೋಡಿ ಹಿಂಗೆ ನೀವು ಈ ಥರ ಒಂದು ಮತ್ತು ಸೈಡ್ ನಾನು ಸಿಂಪಲ್ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಆವಾಗ ನಿಮಗೂ ಒಂಥರ ಇಂಟ್ರೆಸ್ಟ್ ಹುಟ್ಟುತ್ತೆ. ಇದು ಈ ಫೆದರ್ಸು ಎರಡು ಬೇಕು, ಹಿಂದಿಂದು ವಿಂಗ್ ಇದೆಯಲ್ವ ಅದು ಅದು ಒಂದೇ ಸಾಕು. ನೋಡಿ, ಈ ಥರ ಇದನ್ನು ಎರಡನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಹಿಂಬಾಗದ್ದು. ಇದನ್ನು ಈಗ ನೀವು ಹಳೆ ಲಗ್ನಪತ್ರಿಕೆ ಕಾರ್ಡುಗಳು ಎಲ್ಲ ಕೊಟ್ಟಿರ್ತಾರೆ, ಅದನ್ನು ನೀವೇನು ಮಾಡ್ತೀರಾ, ಯೋ ಏನೂ ಯೂಸ್ ಇಲ್ಲ ಅಂತ ಹೇಳಿ ಮದುವೆ ಆದ ಕೂಡಲೇ ಎಸ್ದು ಬಿಡ್ತೀರಾ. ಅದ್ರ ಬದಲು ನೀವು ಈ ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟ್ರಾಂಗ್ ಆಗೋ ಇರುತ್ತೆ, ಅದರಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ, ಸುಲಭ ಕೂಡ ನಿಮಗೆ ಮಾಡ್ಕೊಳ್ಳೋಕ್ಕೆ. ಇದ್ರ ಮೇಲೆ ಇದನ್ನ ಇಟ್ಕೊಂಡು ಡ್ರಾ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ರೆಡಿಯಾಗಿ ಕಟ್ ಮಾಡ್ಕೊಳ್ಳೋದು. ಮತ್ತು ಇದು ಫೇಸ್ ಇರುತ್ತಲ್ಲ, ಇದು ಈ ಥರ ವೆಲ್ವೆಟ್ ಕ್ಲಾತು ಹಿಂಗೇನು ಪೀಸ್ ಇದ್ದರೆ ಅದನ್ನು ತೊಗೋಬೋದು, ಇಲ್ಲಾಂದರೆ ದಪ್ಪ ಕ್ಲಾತು ಯಾವುದಿದ್ರೂ ನೀವು ತೊಗೊಳ್ಬೋದು. ನಿಮಗೆ ಬ್ಲೂ ಬೇಕಾದರೆ ಬ್ಲೂ, ಇಲ್ಲಾಂದರೆ ಯಾವ ಕಲರ್ ಇಂಥದ್ದು ಅಂತೇನಿಲ್ಲ, ಅಟ್ರ್ಯಾಕ್ಟಿವ್ ಕಲರ್ ಯಾವ್ದು ಬೇಕಾದ್ರೂ. ನೋಡಿ, ನಾನು ಇವಾಗ ಫೇಸ್ ಕಟ್ ಮಾಡ್ಕೊಂಡಿದ್ನಲ್ಲ, ಆ ಫೇಸನ್ನು ಈ ಥರದ ಕ್ಲಾತಿಗೆ ನಾನು ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ, ಯಾಕೆಂದರೆ ಅದರಿಂದ ನಿಮಗೆ ತುಂಬ ಸುಲಭ ಅಂಟಿಸ್ಕೊಳ್ಳೋದ್ರಿಂದ ಆ ಶೇಪು ಕೆಡೋದಿಲ್ಲ. ಅದನ್ನು ನಾನೇನು ಮಾಡಿದ್ದೀನಿ ನೋಡಿ, ಸುಮ್ಮನೆ ಹಿಂಗೆ ದಳ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫೇಸ್ನ. ನೀವು ಈ ಥರ ಫೇಸ್ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಕಡೆ ಇಟ್ಕೊಳ್ಳಿ, ಮತ್ತು ಇದನ್ನು ಅಂಟಿಸಿದ್ರಲ್ವ ನೀವು, ಇದನ್ನು ಇದಕ್ಕೆ ಅಂಟಿಸ್ಬಿಟ್ಟು ಇದನ್ನು ಅಷ್ಟೇ ಈ ಥರ ಅಂಟಿಸ್ಕೊಂಡು ನೀಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇವೆರಡನ್ನೂ ಇಷ್ಟನ್ನು ನೋಡಿ, ಈ ಥರ ನೀವು ಕಟ್ ಮಾಡಿ ಈ ಕಾರ್ಡ್ ಮೊದಲು ಮಾಡ್ಕೊಳ್ಳಿ, ಆಮೇಲೆ ಬಟ್ಟೆಗಿಟ್ಬಿಟ್ಟು ಬಟ್ಟೆ ಮೇಲೆ ರೆಡಿ ಮಾಡ್ಕೊಳ್ಳಿ. ಈ ಥರ ಒಂದು ತೆಂಗಿನಕಾಯನ್ನ ನೀವು ಒಂದು ಕೋನ್ ಥರ ರೆಡಿ ಮಾಡಿಕೊಂಡು ಅದನ್ನು ಅಷ್ಟೇ ಫುಲ್ ಹಿಂಗೆಲ್ಲನೂ
ಎಲ್ಲೂ ಇದು ಕಾಣದ ಹಾಗೆ ನೀವು ಅದನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಇದರಿಂದ ಏನಾಗುತ್ತೆ, ತೆಂಗಿನಕಾಯಿ ನಾರು ಎಲ್ಲಿಂದನೂ ನಿಮಗೆ ಹೊರಕ್ಕೆ ಬರಲ್ಲ. ಫೆವಿಕಾಲ್ ಸಹಾಯದಿಂದ ನೀವು ಈ ಥರ ಇದನ್ನು ರೆಡಿ ಮಾಡ್ಕೊಳ್ಳಿ ಈ ಥರ ಕಾಯನ್ನ. ಅದಾದಮೇಲೆ ನೋಡಿ, ಇದೇ ಥರದ ಬಟ್ಟೆಗೆ ನೀವು ಹೀಗಿಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಎಲ್ಲ ಫುಲ್ ಕವರ್ ಆಗೋ ಹಾಗೆ ನೀವು ಇದನ್ನು ನೋಡಿ, ಎಲ್ಲಿ ಯಾವ ಥರ ಹೀಗೆ ಇಟ್ಟಾಗ ಅದು ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ನೋಡಿಕೊಂಡು ಆ ಕಡೆಗೆ ಇದನ್ನು ಬಟ್ಟೆ ಎಲ್ಲೂ ಸುಕ್ಕು ಬರದ ಹಾಗೆ ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಸೈಡು ನಿಮ್ಗೆ ಎಲ್ಲೂ ಸುಕ್ಕು ಬರಲ್ಲ ಇದು. ಆಮೇಲೆ ಆ ಪೀಸು ಅದೆಲ್ಲ ಕೂಡ ನೀವು ಜಾಯಿಂಟ್ ಮಾಡಿದ್ರೇನು ಅದು ಕೆಳಗಡೆ ಹೋಗುತ್ತೆ. ಇಷ್ಟ ಆದಮೇಲೆ ನೋಡಿ, ಇದೆಯಲ್ಲ ಇದೇ ರಟ್ಟಲ್ಲಿ ನಾನು ಒಂದು ರೌಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಎರಡು ಮೂರು ಪೀಸು ನೀವು ಹಾಕಿಬಿಟ್ಟು ಇದು ಬೇಸು, ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಅಲ್ಲಿಗೆ ನಿಮಗೆ ಒಂದು ನಿಮ್ಮ ಪೀಕಾಕ್ ಮಾಡೋಕ್ಕೆ ನೋಡಿ ಫೇಸ್ ರೆಡಿ ಆಯಿತು. ಇದನ್ನು ರೆಡಿ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ತೆಂಗಿನಕಾಯಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೀನಿ. ಇವಾಗ ನಾನು ನೋಡಿ, ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಥರ ಒಂದು ರೌಂಡ್ ರೆಡಿ ಮಾಡ್ಕೊಂಡಿರೋದ್ರ ಮೇಲೆ ಹೀಗೆ ಅಡ್ಡವಾಗಿ ಅದನ್ನು ಅಂಟಿಸಿದ್ದೀನಿ. ಮತ್ತು ಫೇಸ್ ರೆಡಿ ಹೊಲ್ಕೊಂಡಿದ್ನಲ್ಲ ಅದರಲ್ಲಿ ಕಾಟನ್, ಅದೇ ಕಾಟನ್ನು ಅಂತ ಏನಿಲ್ಲ, ನಿಮ್ಮ ಹತ್ರ ಕಾಟನ್ ಇರಲಿಲ್ಲ ಅಂದರೆ ಬಟ್ಟೆ ಪೀಸು ಆ ಥರದ್ದು ಏನು ಬೇಕಾದ್ರೂ ನೀವು ಇದರೊಳಗಡೆ ಹಾಕ್ಬೋದು. ನೋಡಿ, ಇದನ್ನು ಹೀಗೆ ಒಳಗಡೆ ಹೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ನೀವು ಹೊಲ್ದು ಬಿಡಿ ಅದನ್ನು, ಯಾಕೆಂದರೆ ಅದು ಅಡ್ಡ ಬರ್ತಾನೇ ಇರುತ್ತೆ. ಅದಕ್ಕೆ ನೀವು ನೀಟಾಗಿ ಒಂದು ರೆಡಿ ಮಾಡ್ಕೊಳ್ಳಿ ಅದನ್ನು. ನೋಡಿ, ಇವಾಗ ನಾನು ಪೀಕಾಕ್ ತೋರಿಸ್ತಾ ಇದ್ದೀನಲ್ವಾ, ಇದೇ ಥರ ಎಷ್ಟು ವೆರೈಟಿ ಮಾಡ್ಬೋದು ಅನ್ನೋದಕ್ಕೆ ನನ್ನ ಹಿಂದಿನ ಎಪಿಸೋಡ್ ನೋಡಿದರೆ ನೀವು, ನಾನು ಅದರಲ್ಲಿ ತೆಂಗಿನಕಾಯಿ ಗಣೇಶ ಮಾಡೋದು ತೋರಿಸಿದ್ದೀನಿ, ತೆಂಗಿನಕಾಯಿ ಕಳಶ ಮಾಡೋದು ತೋರಿಸಿದ್ದೀನಿ, ಮತ್ತು ಗಜಲಕ್ಷ್ಮಿ ಈ ಥರ ಎಲ್ಲ ನೀವು ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ಅದರಿಂದ ನಿಮಗೆ ಈ ಥರ ವೆರೈಟೀಸು ಅಂದರೆ ಈಸಿ ಮೆಥಡಿಂದ ಮಾಡ್ಕೊಳ್ತಾ ಹೋಗೋದನ್ನು ನಾನು ತೋರಿಸ್ತಾನೇ ಇರ್ತೀನಿ. ದಯವಿಟ್ಟು ನೀವು ಮುಂದೆ ನನ್ನ ಎಲ್ಲ ಎಪಿಸೋಡನ್ನು ನೋಡ್ತಾ ಇರಿ. ನೋಡಿ, ಈ ಥರ ತೆಂಗಿನಕಾಯಿ ರೆಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ನೋಡಿ ಸಿಂಪಲ್ಲಾಗಿ ಈ ಥರ ಆ ಪೇಸ್ಟ್ನ ಇಟ್ಬಿಟ್ಟು ಹೀಗೆ ಹೊಲ್ಕೊಂಡ್ಬಿಡಿ. ನಾವು ಸ್ಟಿಚ್ಚೇ ಮಾಡೋದ್ರಿಂದ ನಿಮಗೆ ಅದು ಅಲ್ಲಾಡ್ದಂಗೆ ಕೂತ್ಕೊಳ್ಳುತ್ತೆ. ಸ್ಟಿಚ್ಚೇನು ದೊಡ್ಡ ದೊಡ್ಡದೇ ಹಾಕಿ, ಯಾಕೆಂದರೆ ನೀವು ಅಲ್ಲೆಲ್ಲ ಲೇಸ್ಗಳನ್ನು ನಾವು ಅಂಟಿಸ್ಬಿಡೋದ್ರಿಂದ ಅದೇನು ಕಾಣಲ್ಲ, ಆ ಸ್ಟಿಚ್ಗಳೇನು ನಮಗೆ ಕಾಣಲ್ಲ. ಅದು ಏನಂದರೆ ನಮ್ಮ ಉದ್ದೇಶ ಇಲ್ಲಿ ಇವಾಗ ಆ ಫೇಸು ಟೈಟಾಗಿ ಕುತ್ಕೋಬೇಕು. ಹೀಗೆ ಇದು ಶೇಪಲ್ಲಿ ಕ್ಲೀನಾಗಿ ಕುತ್ಕೊಳ್ಳೋ ಹಾಗೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನೀವು ಒಂದು ಬೀಕನ, ಈ ಲಗ್ನಪತ್ರಿಕೆ ಕಾರ್ಡ್ ಇತ್ತಲ್ಲ ಅದರಲ್ಲೇ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಇದಕ್ಕೆ ಕೆಂಪು ಬಟ್ಟೆ ಹಾಕ್ಬೋದು, ಕೆಂಪು ಪೇಪರು, ನಿಮಗೆ ಏನು ಆ ಟೈಮಿಗೆ ಏನು ಇತ್ತು ಅದನ್ನು ನೀಟಾಗಿ ಜೋಡಿಸ್ಕೊಂಡು ಮಾಡೋದ್ರಿಂದ ನೀವು ಮಾಡೋ ಒಂದು ಈ ಪೀಕಾಕ್ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಓ, ನಾನೇ ಮಾಡಿದೆ ಏನಪ್ಪ, ಅಯ್ಯೋ ಮದುವೆ ಸೆಟ್ಲಾಯಿತು ಇದನ್ನೆಲ್ಲ ತರಕ್ಕೆ ಹೋಗಬೇಕು ಅಂತಿರ್ತಾರಲ್ವ, ಹಾಗಿಲ್ಲ. ನೀವು ಆರಾಮ್ಸೆ ಸೆಟ್ಲಾದ ಕೂಡಲೇ ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ನಿಮಗೆ ಆ ಟೈಮಿಗೆ ಇದು ಖಂಡಿತ ತುಂಬ ಚೆನ್ನಾಗಿ ವೆರೈಟಿಯಾಗಿ ರೆಡಿ ಆಗಿಬಿಡತ್ತೆ. ನೋಡಿದರೆ ಬೀಕ್ ರೆಡಿ ಮಾಡ್ಕೊಂಡಿದ್ದೀನಿ.
ಇದನ್ನು ನೀವು ಹೀಗೆ ಸ್ವಲ್ಪ ಫೆವಿಕಾಲ್ ಸಹಾಯದಿಂದ ಹೀಗೆ ಅಂಟಿಸ್ಬಿಡಿ. ಆಗ ಈ ಥರ ಬೀಕ್ ಅಂಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಣಗಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಬಿಡಬೇಕು ಅಷ್ಟೇ. ಇನ್ನು ನೀವು ಈ ಥರದ ಲೇಸುಗಳಿರುತ್ತಲ್ವ, ಇದು ಯಾವುದಾದ್ರೂ ಆಯಿತು ಗೋಲ್ಡ್ ಲೇಸ್ ಚೆನ್ನಾಗಿ ಕಾಣೋದ್ರಿಂದ ನೀವು ಆದಷ್ಟು ಗೋಲ್ಡನ್ನು ಆರಿಸ್ಕೊಂಡು ತೊಗೊಂಡು ಬಂದು ಇಟ್ಕೊಳ್ಳಿ. ಮತ್ತು ಇದು ಕಟ್ ಮಾಡಿ ತೋರಿಸಿದ್ನಲ್ವ ನಾನು ಲಗ್ನ ಪತ್ರಿಕೆ ಕಾರ್ಡಲ್ಲಿ, ಇದನ್ನು ಅದಕ್ಕೆ ಹಿಂದೂ ಏನಾದರೂ ಒಂದು ಕಲರ್ ಪೇಪರ್ ಅಂಟಿಸಿದ್ದೀನಿ ಇದು. ಮತ್ತು ಇದನ್ನು ಏನೇನು ಬೇಕು ಒಂದು ನಾನು ಹಿಂದಿನ ಇದರಲ್ಲೂ ಹೇಳಿದ್ದೀನಿ ನಿಮಗೆ. ಈ ಥರ ನಿಮ್ಮ ಹತ್ರ ಏನಿರುತ್ತೆ ಅಂಥದ್ದೆಲ್ಲನೂ ಒಂದು ಬುಟ್ಟಿಯಲ್ಲಿ ಹಾಕಿ ರೆಡಿ ಇಟ್ಕೊಳ್ಳಿ. ಏನೇನು ಸರಗಳು ಕಿವಿದು ಎಲ್ಲ ಇರುತ್ತೆ ನೋಡಿ. ಈ ಥರ ಎರಡನ್ನು ಇದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಇದು ಹಿಂದ್ಗಡೆದನ್ನು ರೆಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಥರ್ಮಕೋಲ್ ವೇಸ್ಟ್ ಇದ್ದೇ ಇರುತ್ತೆ, ಎಸಿತಾ ಇರ್ತೀರ, ಅದನ್ನೊಂದು ರೌಂಡ್ ಕಟ್ ಮಾಡಿಕೊಂಡು ಅದಕ್ಕೂ ಒಂದು ಲೇಸ್ ಹಾಕ್ಕೊಂಡ್ಬಿಟ್ಟು ಇದು ನೋಡಿ ಈ ಥರ ಬೇಸ್ ಇಟ್ಕೋಬೋದಲ್ಲ ಅನ್ನೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದನ್ನು ಇದಕ್ಕೆ ಅಂತೇನಿಲ್ಲ, ನೀವು ಬರ್ತ್ಡೇಗಳಿಗೆ ಅಥವಾ ಮ್ಯಾರೇಜ್ ಪಾರ್ಟಿಗಳಿಗೆ ಎಲ್ಲನೂ ಕೂಡ ನೀವು ಇದನ್ನು ಪ್ರೆಸೆಂಟೇಷನ್ ಥರ ಕೂಡ ನೋಡಿ ಹಿಂದೆ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಇದನ್ನು. ಇದು ಎಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಅಂತ ಅಲ್ಲಿ ಇದನ್ನು ಒಂದು ಫೋಲ್ಡ್ ಮಾಡಿಕೊಳ್ಳಿ. ಇದಕ್ಕೆ ಮಾಡಿಕೊಂಡು ನೋಡಿ ಇಲ್ಲಿ ಇಲ್ಲಿ ಫೆವಿಕಾಲ್ ಹಚ್ಚಿಬಿಟ್ಟು ನೀವು ಅದನ್ನು ಅಂಟಿಸ್ಕೊಳ್ಳಿ. ಮತ್ತು ಈ ಥರನೂ ಒಂದು ಆಫೀಸ್ ಇತ್ತಲ್ಲ, ಇದಕ್ಕೇನಿಲ್ಲ, ನಿಮ್ಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಹಾಗೆ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ. ಸ್ಟೋನ್ ಹಚ್ಬೋದು, ಮತ್ತು ಬೇರೆ ಏನು ಬೇಕಾದ್ರೂ ಇದನ್ನು ಅಂಟಿಸಿ ನೀವು ಒಟ್ಟಲ್ಲಿ ಇದ್ರದ್ದು ಏನಂದರೆ ರಿಚ್ಚಾಗಿ ಕಾಣಬೇಕು, ಶೋ ಆಗಿ ಕಾಣಬೇಕು, ಅದೇ ಒಂದು ಇದ್ರದ್ದು ಉದ್ದೇಶ. ಇನ್ನೇನೂ ಇಲ್ಲ, ಇದು ನಮಗೆ ಚೆನ್ನಾಗಿ ಕಾಣಬೇಕು ನೋಡೋಕ್ಕೆ. ಈಗ ಹುಡುಗನ ಕೈಯಲ್ಲಿ ಕೊಟ್ಟಾಗ ಇದು ನೋಡೋಕ್ಕೆ ತುಂಬ ಸೂಪರಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ನೋಡಿ. ಇದಕ್ಕೆ ಇಲ್ಲೊಂದು ಕಣ್ಣು ಅಂಟಿಸೋದು, ಆಮೇಲೆ ಇದೇನಿತ್ತಲ್ಲ ನಿಮ್ಮ ಹತ್ರ ಶೋ ಆಗಿ ಏನಿದೆ ಇದನ್ನು ಇಲ್ಲೆಲ್ಲನೂ ನೀವು ರೆಡಿಯಾಗಿ ಹೀಗೆ ಅಂಟಿಸ್ಕೊಂಡು ಬನ್ನಿ. ಇದು ಅಂಟಿಸೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೆಲ್ಲನೂ ನಾನು ತೆಂಗಿನಕಾಯಿ ಇಟ್ಟು ರೆಡಿ ಮಾಡಿ ತೋರಿಸಿದ್ದೀನಿ. ಅದೇ ಥರ ನೀವು ತೆಂಗಿನಕಾಯಿ ಇಡಬೇಕಂತ ಏನಿಲ್ಲ, ಈ ಥರ ಒಂದು ಬೌಲು ಏನಾದರೂ ಒಂದು ಪ್ಲಾಸ್ಟಿಕ್ ಬೌಲ್ಗೂ ಕ್ಲಾತ್ ಹಾಕ್ಕೊಂಡ್ಬಿಟ್ಟು ಈ ಥರ ಫೇಸನ್ನ ರೆಡಿ ಮಾಡಿಕೊಂಡು, ಹಿಂದಿನ ಇದೇನು ಬೇಡ, ಈ ಸೈಡಲ್ಲಿ ಹೀಗೆ ರೆಕ್ಕೆ ಇಟ್ಬಿಟ್ಟು ಅದನ್ನು ನೀವು ಮದುವೆ ಮನೆಗಳಲ್ಲಿ ಎಲ್ಲನೂ ಹುರುಗಡಲೆ ಹಾಕೋಕ್ಕೆ, ಬೆಲ್ಲ ಇಡೋಕ್ಕೆ, ಅಥವಾ ಮನೆಯಲ್ಲೂ ಅಷ್ಟೇ ಏನಾದರೂ ಶೋ ಪೀಸು ಗೊಂಬೆಗಳು ಆ ಥರದ್ದೆಲ್ಲ ಇಡಕ್ಕೂ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ತುಂಬ ಸುಲಭವಾದ ಮೆಥಡಲ್ಲಿ ರಿಚ್ಚಾಗಿ ಕಾಣೋ ಹಾಗೆ ಪೀಕಾಕ್ನ ನಾನು ರೆಡಿ ಮಾಡಿದ್ದೀನಿ. ಹಿಂದೂ ಎಲ್ಲ ತೋರಿಸಿದ್ದೀನಿ ನಿಮಗೆ, ಈ ಥರದ್ದೆಲ್ಲ ವೆರೈಟೀಸ್ ತೋರಿಸ್ತಾ ಇದ್ದೀನಿ, ಮುಂದೆ ತೋರಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಮಾಡಿ. ಧನ್ಯವಾದಗಳು.